ನಾನು ಬರಬೇಕು, ನನ್ನ ಮುಂಭಾಗದಲ್ಲಿ ನಿಲ್ಲಬೇಕು. ಅಮ್ಮ ಗೋಪಾಲನಿಗೆ ಒಂದು ಹೆಸರು ಉಂಟು, ಕಂಸ ಅಂತ ಕಾಯ ಎನ್ನುವುದಾಗಿ. ನನ್ನ ಮುಂದೆ ನಿಂತ ಮಾವ ಗೋಪಾಲನನ್ನು ಕೊಲ್ಲುತ್ತೇನೆ, ಕೃಷ್ಣ ಅಂತ ಎನ್ನುವಂತ ಬಿಲ್ಲು ಪಡಿತೇನೆ. ನಮಗೆ ನಾವೇನ್ ತಿಳ್ಕೊಳ್ತೀರಿ ನೀವು? ನಾನು ಕಂಡಿದ್ದ ಆಗುವುದಿಲ್ಲ, ಹಾಗೆ ಹೇಳುವುದಿಲ್ಲ. ನಮಗೆ ಏನಿದ್ರು ನೊಂದಿಕ್ಕೆ ಅಷ್ಟೇ. ಅಲ್ಲಿ ಬೆಂಡೆ ತಿನ್ಕೊಂಡು ಏನ್ ಮಾಡ್ಬೇಕು, ಇಷ್ಟ ಬರ್ತಾನೆ. ಹೀಗ ಮಾಡಿದ್ರೆ ಅವನಿಗೇನು ಆಗ್ಬೋದು ಹೇಳಿ ನೋಡ್ರಿ. ನೋಡ್ಬೇಕು ಅಲ್ಲಿ ಅವನಿಗೆ ಹೇಳ್ತೇನೆ, ಅವನಿಗೆ ಹೇಳ್ಬೇಡ, ನೀನ್ ಹೇಳ್ಬೇಡ. ನನ್ನ ಮುಂದೆ ನಿಲ್ತಾನೆ ಗೋಪಾಲ ಬರ್ತಾರೆ. ಮಾಮೂಲಿ ಒಂದು ಒಣ ಹುಳಿ ಉಂಟು, ಅವನಿಗೆ ಸ್ವರ ಇಷ್ಟೇ. ಮಾವನಾಗಿ ಸ್ವಲ್ಪ ಅಣಕ ಮಾಡಿದ್ರು ಅಷ್ಟೇ. ಮಾವನ ಸ್ವರ ಅದು ಮಾವನಿಗೆ ಅಣಕ ಮಾಡುವಷ್ಟೇ. ಹೌದು, ಯಾಕೆ ಕೇಳಿ ಹಿಂದೊಮ್ಮೆ ಎರಡನೇದಲ್ಲಿ ಮಾವ ಕಂಸನನ್ನು ಕೊಲ್ಲುವ ಮೂಲಕ ಕಂಸ ಅಂತ ಎನ್ನುವಂತ ಗುರುತನ್ನು ಪಡೆದವ ಗೋಪಾಲ. ಮಾವ ನಿಮ್ಮಣ್ಣೆ ಮಾವ ಬರಬೇಕು, ನನ್ನ ಮುಂಭಾಗದಲ್ಲಿ ನಿಲ್ಲಬೇಕು. ಅಮ್ಮ ಗೋಪಾಲನಿಗೆ ಒಂದು ಹೆಸರು ಉಂಟು, ಕಂಸ ಅಂತ ಕಾಯ ಎನ್ನುವುದಾಗಿ. ನನ್ನ ಮುಂದೆ ನಿಂತ ಮಾವ ಗೋಪಾಲನನ್ನ ಕೊಲ್ಲುತ್ತೇನೆ, ಕೃಷ್ಣ ಅಂತ ಎನ್ನುವಂತ ಬಿಲ್ಲು ಪಡಿತೇನೆ. ನಮಗೆ ನಾವೇನ್ ತಿಳ್ಕೊಳ್ತೀರಿ ನೀವು? ನಾನು ಕಂಡಿದ್ದ ಆಗುವುದಿಲ್ಲ, ಹಾಗೆ ಹೇಳುವುದಿಲ್ಲ. ನಮಗೆ ಏನಿದ್ರು ನೊಂದಿಕ್ಕೆ ಅಷ್ಟೇ. ನಿಮಗೆ ಹಾಗೆ ಹೇಳಿ, ನಾವು ನಂಬಿದ್ದು ನಮ್ಮ ಆರಾಧ್ಯ ಮೂರ್ತಿ ಭಕ್ತರ ಉತ್ತರಿಸಿಕೊಂಡ ಗುರು ನರಸಿಂಹನನ್ನು ನಾವು ನಂಬಿದ್ದೇವೆ. ನಮ್ಮಲ್ಲಿ ಇರುವ ಒಗ್ಗಟ್ಟು ಮತ್ತೆಲ್ಲೂ ಇಲ್ಲ ಎನ್ನುವ ಈ ವರ್ಷ ತೋರಿಸ್ಕೊಳ್ತಾ ಹೋದ್ರೆ ನೀವೇ ಮತ್ತೆ ಆಲೋಚನೆ ಮಾಡ್ಕೊಳ್ಬೇಕು. ಅವ್ರು ಹೌದಾ ಅಂತ ಹೇಳ್ಬಿಡಿ, ಅವರು ಅಷ್ಟೊಂದು ಹೇಳ್ಬಿಡಿ.